ವೆಲ್ಕಮ್ ಬ್ಯಾಕ್. ನಾವು ಟಕ್ಸ್ ಮ್ಯಾಥ್ ಅನ್ನೋ ಟೂಲ್ನ ಹೇಳ್ಕೊಡ್ತಾ ಇದ್ವಿ. ಸೊ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಮುಂದೆ ಇನ್ನೇನೆಲ್ಲ ಆಪ್ಷನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ಹೇಳ್ಕೊಟ್ಟಿದ್ನಲ್ಲ ಅದನ್ನು ಒಂದು ಸ್ವಲ್ಪ ರೀಕ್ಯಾಪ್ ಥರ ಮಾಡ್ತೀನಿ. ಸೊ ಟಕ್ಸ್ ಮ್ಯಾಥ್ನ ನಾನು ಓಪನ್ ಮಾಡಿದೆ, ಸೌಂಡ್ ಕಮ್ಮಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾವು ಲಾಸ್ಟ್ ಏನು ಹೇಳ್ಕೊಟ್ಟಿದ್ದೆ ಅಂತಂದರೆ ಪ್ಲೇ ಅಲೋನ್. ಸೊ ಸಿಂಗಲ್ ಪ್ಲೇಯರ್ ಹೇಗೆ ಇನ್ಸ್ಟಾಲೇಷನ್ ಮಾಡೋದು ಅಂತ ಹೇಳ್ಕೊಟ್ಟೆ ಮೊದಲನೇದಾಗಿ. ಅದಾದ ನಂತರ ಪ್ಲೇ ಅಲೋನ್ ಸಿಂಗಲ್ ಪ್ಲೇಯರ್ ಆಗಿ ಹೇಗೆ ಆಟಾಡೋದು ಅಂತ ಹೇಳಿದೆ. ಸೊ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟೆ ಅಲ್ವಾ, ಮ್ಯಾಥ್ ಅಂದರೆ ಇದು ರಿಲೇಟೆಡ್ ಟು ಮ್ಯಾಥ್ಸ್. ಸೊ ಸಂಕಲನ, ವ್ಯವಕಲನ ಮತ್ತು ಭಾಗಾಕಾರ, ಗುಣಾಕಾರ, ಸೊ ಇದೆಲ್ಲದರದ್ದು ಕಾಂಬಿನೇಷನ್ಸಲ್ಲಿ ಬರುತ್ತೆ. ಸೊ ಪ್ಲೇ ಅಲೋನಲ್ಲಿ ನಾನೇನು ಹೇಳ್ಕೊಟ್ಟೆ ಅಂತಂದರೆ ಏನು, ಫಸ್ಟು ಟ್ರೈನಿಂಗ್ ಅಕಾಡೆಮಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಏನು ಕ್ಲಿಕ್ ಮಾಡ್ತಾ ಇದ್ದೀನಿ, ನಾನು ಈ ಕಡೆ ರೈಟ್ ಸೈಡಲ್ಲಿ, ನಿಮಗೆ ಲೆಫ್ಟ್ ಸೈಡಲ್ಲಿ ಅದು ಏನಂತ ಡಿಸ್ಕ್ರಿಪ್ಷನ್ ಕೊಡ್ತಾ ಇದೆ ನೋಡಿ. ಈಗ ಇಲ್ಲಿ ಏನಂತ ಕೊಡ್ತಾ ಇದೆ ಅಂತಂದರೆ ನೀವೇ ಸ್ಕಿಲ್ಸ್ ನೀವೇ ಜಾಸ್ತಿ ಮಾಡ್ಕೋಬೋದು, ನಿಮ್ಮ ಮ್ಯಾಥ್ಸ್ ಸ್ಕಿಲ್ಸ್ ಅಂತ ಟ್ರೈನಿಂಗ್ ಅಕಾಡೆಮಿಲಿ ತೋರಿಸ್ತಾ ಇದೆ. ಜೊತೆಗೆ ಮಿಷನ್ ಕಂಪ್ಲೀಟ್ ಮಾಡೋದಕ್ಕೆ, ಜೊತೆಗೆ ಪ್ಲೇ ಹೇಗೆ ಆಟಾಡೋದೆಲ್ಲ ಹೇಗೆ ಅನ್ನೋದನ್ನು ಜಸ್ಟ್ ಅದು ನೀವು ಅದ್ರ ಮೇಲೆ ಹೋದರೆ ಸಾಕು, ಕರ್ಸರ್ ತೊಗೊಂಡು ಆಪ್ಷನ್ ಮೇಲೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅದು ಡಿಸ್ಕ್ರಿಪ್ಷನ್ ಕೊಡುತ್ತೆ. ಸೊ ನಾನೇನು ಹೇಳ್ಕೊಟ್ಟಿದ್ದೆ ಅಂದರೆ ಟ್ರೈನಿಂಗಲ್ಲಿ ಇದೆಲ್ಲ ಲಾಸ್ಟ್ ನಿಮಗೆ ಹೇಳ್ಕೊಟ್ಟಿದ್ದೆ ಅಲ್ವಾ, ಅಂದರೆ ತೋರಿಸಿದ್ದೆ ಹೇಗೆ ಆಟಾಡೋದು ಗೇಮ್ನು. ನೀವೇ ಫಸ್ಟು ಟ್ರೈನಿಂಗ್ ತೊಗೊಳ್ಳೋದು, ಆಮೇಲೆ ಎಕ್ಸಾಮ್ ತೊಗೊಳ್ಳೋದು ಅಂತಲ್ಲ, ಆ ಥರ ಫಸ್ಟ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಡ್ತಾ ಆಡ್ತಾ. ಬೇಸಿಕಲಿ ಇದೇನಂದರೆ ಈಗ ನೋಡಿ, ನಾನು ಯಾವುದೋ ಒಂದು ಮಿಸ್ಸಿಂಗ್ ನಂಬರ್ಸ್ ಜಾಸ್ತಿ ಆಡಿ ಅಂತಂದರೆ ಕೆಳಗಡೆ ಪೆಂಗ್ವಿನ್ಸ್ ಇರುತ್ತಲ್ವ, ಇದಕ್ಕೆ ಅದತ್ರ ಬರೋಕ್ಕೆ ಬಿಡಬಾರ್ದು. ಸೊ ಇದೇನು ನಮಗೆ ಪ್ರಾಬ್ಲಮ್ ಬರುತ್ತೆ ಸಾಲ್ವ್ ಮಾಡೋಕ್ಕೆ ಅಂತ ಅದನ್ನು ಕೆಳಗಡೆ ತನಕ ಬರೋಕ್ಕೆ ಬಿಡಬಾರ್ದು. ಸ್ಕೋರ್ಸ್ ಇರುತ್ತೆ, ಸೊ ಕೆಳಗಡೆ ಬಂದರೆ ನಮ್ಮದು ಲೈಫ್ಸ್ ಹೋಗುತ್ತೆ, ಇಲ್ಲ ಸ್ಕೋರ್ ಕಮ್ಮಿ ಆಗುತ್ತೆ, ಜೊತೆಗೆ ನಾವು ಔಟ್ ಆಗ್ತೀವಿ ಅಂತ ಹೇಳಿದೆ. ಸೊ ಈಗ ಅದನ್ನು ಕ್ಲೋಸ್ ಮಾಡ್ತೀನಿ. ಅದರಲ್ಲೇ ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದೆಲ್ಲ ನಾನು ತೋರಿಸ್ಕೊಟ್ಟಿದ್ದೆ. ಇಷ್ಟೊಂದೆಲ್ಲ ಇದೆ, ಒಂದೊಂದೇ ನೋಡಿ ಆಡಿ ಅಂತ. ನೆಗೆಟಿವ್ ನಂಬರ್ಸ್ ಕೂಡ ಇದೆ, ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ. ಅದೆಲ್ಲ ಪ್ರಾಬಬ್ಲಿ ನೀವು 7ನೇ ತರಗತಿ 8ನೇ ತರಗತಿ ಮಕ್ಕಳಿಗೆಲ್ಲ ಆ ಒಂದು ಕಾನ್ಸೆಪ್ಟ್ಸ್ ಇರುತ್ತೆ ಅಲ್ವಾ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ, ಅವ್ರಿಗೆ ತುಂಬ ಅನುಕೂಲ ಆಗುತ್ತಿದ್ದು. ಸೊ ಸ್ವಲ್ಪ ಈಸಿ ಇರೋದಕ್ಕೆ ನಾನು ಕಮ್ಮಿ ಅಂದರೆ 1ನೇ 2ನೇ ತರಗತಿ 3ನೇ ತರಗತಿ ಮಕ್ಕಳು ಆಡ್ಬೋದು ಅಂತ ಹೇಳಿದೆ. ಸೊ ಅದಾದಮೇಲೆ ಯಾವ್ದು ಹೇಳಿದೆ, ಅದೇ ಇದು ಪ್ಲೇ ಆರ್ಕಿಡ್ ಗೇಮಲ್ಲಿ ಈ ಥರ ಹೇಳಿದಲ್ವ. ಸೊ ಈಸಿ, ಸ್ವಲ್ಪ ಮಾಡ್ರೇಟ್ ಅಂದರೆ ಮೀಡಿಯಮ್ ಲೆವೆಲ್, ಸೊ ಇದೆಲ್ಲ 1ನೇ 2ನೇ 3ನೇ ತರಗತಿ ಮಕ್ಕಳು ಆಟಾಡ್ಬೋದು. ಅದಾದಮೇಲೆ ಮೀಡಿಯಮ್ ಇದ್ದರೆ ಡಿಫಿಕಲ್ಟ್ ಕಮ್ಮಿ ಇತ್ತು ಅಂತಂದರೆ ಪ್ರೈಮರಿ ಶಾಲೆ ಮಕ್ಕಳು ಆಡ್ಬೋದು, ಡಿಫಿಕಲ್ಟಿ ಇರೋದೆಲ್ಲ ಹೈಸ್ಕೂಲ್ ಮಕ್ಕಳು ಆಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ. ಆಮೇಲೆ ಹಾಲ್ ಆಫ್ ಫೇಮ್ ಅಂತಂದರೆ ನಿಮ್ಮ ಹೆಸರು ಕೊಡ್ಕೋಬೋದು ಅಂತ ಹೇಳಿದ್ದೆ. ಸೊ ಇದು ಸಿಂಗಲ್ ಪ್ಲೇಯರ್ದಾಯಿತು. ಈಗ ನೆಕ್ಸ್ಟ್ ನೋಡೋಣ ಏನು ಅಂತ. ಮಲ್ಟಿಪ್ಲೇಯರ್ ಅಂತಂದರೆ 2 3 ಜನ 4 ಜನ ಕೂಡ ಆಡ್ಬೋದು. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ನೆಟ್ವರ್ಕ್ ಗೇಮ್. ಇದೇನಂತಂದರೆ ನೆಟ್ವರ್ಕ್ ಗೇಮ್ ಇದು ಒಬ್ರಿಗಿಂತ ಜಾಸ್ತಿ ಆಡೋದಕ್ಕೆ ಪ್ಲೇಯರ್ಸ್ಗೆ. ಇದೇನು ಮಾಡಬೇಕಾಗುತ್ತೆ ಅಂದರೆ 2 3 ಸಿಸ್ಟಮಲ್ಲಿ ಕೂತ್ಕೊಂಡು ನಾವು ಆಡ್ಬೋದು. ಈಗ ಇದರಲ್ಲಿ ನಾವು ಸರ್ವರ್ ನೇಮ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇದೇನು ನಮಗೆ ಅವಶ್ಯಕತೆ ಇಲ್ಲ. ಓಕೆ, ನಾನು ಸಾರಿ ಕ್ಲೋಸ್ ಮಾಡಿಬಿಟ್ಟೆ, ಬ್ಯಾಕ್ ಹೋಗಬೇಕಿತ್ತು. ಸೊ ಅದೇ ನಮ್ಗೆ ಅಷ್ಟು ಅವಶ್ಯಕತೆ ಇಲ್ಲ, ನಾನು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನೆಟ್ವರ್ಕ್ ಗೇಮ್. ನೆಕ್ಸ್ಟ್ ಇದು ಪ್ಲೇ ವಿತ್ ಫ್ರೆಂಡ್ಸ್. ಒಂದೇ ಕಂಪ್ಯೂಟರಲ್ಲೇ 2 3 4 ಜನ ಮಕ್ಕಳು ಅಥವಾ ಪ್ಲೇಯರ್ಸು ಆಟ ಆಡ್ಬೋದು. ಸೊ ಇದೇನು ಅಂತ ನೋಡೋಣ, ಸಿಂಗಲ್ ಕಂಪ್ಯೂಟ್ರಲ್ಲೇ. ಸೊ ಈಗ ನಾನು ಪ್ಲೇ ವಿತ್ ಫ್ರೆಂಡ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲೇನಂತಂದರೆ ಇದ್ರಿ ಸ್ಕೋರ್ ಮಾಡೋದಿರುತ್ತೆ. ಕ್ಲಿಕ್ ಈಗ ನಾನು ನೋಡೋಣ, ಫಸ್ಟ್ ಆಪ್ಷನ್ ಏನಿದೆ ಸ್ವೀಪ್. ಸೊ ಅದರಲ್ಲಿ ನಾವು ನೋಡೋದಾಗಿದ್ದರೆ ಸೇಮ್ ನಮಗೆ ನಾವು ಸಿಂಗಲ್ ಪ್ಲೇಯರಲ್ಲಿ ಏನು ನೋಡಿದ್ವಲ್ಲ ಸೇಮ್ ಅದೇ ಆಪ್ಷನ್ಸ್ ಇರುತ್ತೆ, ಅದೇ ಥರ ಈಸಿ, ಮಾಡ್ರೇಟ್ ಆ ಥರ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಬಹುದು. ಸೊ ನಾನು ಪ್ಲೇ ವಿತ್ ಫ್ರೆಂಡ್ಸ್ ಹೋಗ್ತೀನಿ, ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಹೋಗ್ತಾ ಇದ್ದೀನಿ. ಸೊ ಯಾವುದಾದ್ರೂ ಒಂದು ಈಸಿ ತೊಗೊಳ್ಳೋಣ. ಈಸಿ ತೊಗೊಂಡು ಇಲ್ಲಿ ಕೇಳ್ತಾ ಇದ್ದಾರೆ ಹೌ ಮೆನಿ ಕಿಡ್ಸ್ ಆರ್ ಪ್ಲೇಯಿಂಗ್. ಸೊ ಬಿಟ್ವೀನ್ 2 and 4 ಪ್ಲೇಯರ್ಸ್. ಸೊ ಇದರಲ್ಲಿ ಏನಂದರೆ 2 3 4 ಜನ ಪ್ಲೇಯರ್ಸ್ ಆಟ ಆಡ್ಬೋದು. ಸೊ ಈಗ ಎಷ್ಟು ಜನ ಪ್ಲೇಯರ್ಸ್ ಆಟ ಆಡ್ತಾ ಇದ್ದಾರೆ ಅಂತ ಕೊಟ್ಟಾಗ ನಾನೊಂದು 3 ಅಂತ ಕೊಡ್ತೀನಿ. 3 ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ಸೊ ಅವರು ಹೆಸರು ಬರೆಯೋಕ್ಕೆ ಕೇಳ್ತಾ ಇದ್ದಾರೆ. ಸೊ ನಾನು ಜಸ್ಟ್ A B C ಅಂತ ಕೊಡ್ತೀನಿ ಅಷ್ಟೇ, ನೇಮ್ಸ್ ಬದಲು. ಸೊ ಅದಾದಮೇಲೆ ಹೌ ಮೆನಿ ರೌಂಡ್ಸ್ ವಿಲ್ ಯು ಪ್ಲೇ. ಸೊ ಎಷ್ಟು ರೌಂಡ್ಸ್ ಪ್ಲೇ ಮಾಡಬೇಕು ಅಂತ ಇದ್ದಾರೆ, ಮಾಡಬೇಕು ಅಂತಿದ್ದೀರಾ ಅಂತ ಕೇಳ್ತದೆ. 6 ಅಂತ ಎಷ್ಟೊಂದು ನಂಬರ್ ಕೊಡ್ತೀನಿ. ಸೊ ಈಗ ಸೆಟ್ ಆಗಿದೆ, ಗೇಮ್ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಈಗ ಮೊದಲನೇ ಪ್ಲೇಯರ್ ಆಡಬೇಕು. 0 - 0 ಅಂತಂದರೆ ಇಲ್ಲಿ ವೇವ್ 1 ಅಂದರೆ ರೌಂಡ್ 1 ಇದು. ಸೊ ಈಗ ಮೊದಲನೇ ಪ್ಲೇಯರ್ ಆಡಿ ಎಂಟರ್ ಅಂತ ಕೊಡೋದು. ಸೊ ನೀವು ಎಷ್ಟು ಯಾರು ಮೊದಲನೇ ಪ್ಲೇಯರ್ ಆಡ್ತಿರ್ತಾರೆ ಅವರಿಗೆ ಫುಲ್ ಒಂದು ರೌಂಡಲ್ಲಿ ಫುಲ್ ಅವಕಾಶ ಕೊಡಬೇಕು. ಸೊ ಈಗ ನೆಕ್ಸ್ಟು 11 ಅಡಿಷನ್ ಅಲ್ವಾ. ಸೊ ಅದೇ ಥರ ಕಂಪ್ಲೀಟ್ ಆಗಿದೆ. ಸೊ ಈಗ ನೋಡಿ ಎ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ, ಎದು ಎಷ್ಟು ಸ್ಕೋರ್ ಆಗಿದೆ ಅಂತ. ಸೊ ಈಗ ನೆಕ್ಸ್ಟು 10 ನಾನು ನೆಕ್ಸ್ಟ್ ಕೊಡ್ತಾ ಇರ್ತೀನಿ, 7. ಸೊ ಏನು ಬಂದಿದೆ ಅದನ್ನು ಆಡ್ತಾ ಬರ್ತಾ ಇರಬೇಕು. ಸೊ ಈಗ ಎದು ಸ್ಕೋರ್ ಎಷ್ಟಾಗಿದೆ 171. ಸೊ ಅದು ಮೊದಲನೇ ಪ್ಲೇಯರ್ 6 ರೌಂಡ್ ಅಂತ ಹಾಕಿದೆ ಅಲ್ವಾ. ಸೊ 6 ರೌಂಡ್ ತೋರಿಸುತ್ತೆ. ಸೊ ಮೊದಲನೇ ಪ್ಲೇಯರೇ ಆಡ್ತಾ ಇರಬೇಕು. ಸೊ ನಾನು ಒಂದೆರಡು ಬೇಕಾದ್ರೆ ನಾನು ಕೆಳಗಡೆ ಬರಕ್ಕೆ ಬಿಡ್ತೀನಿ, ನೋಡೋಣ ಏನಂತ, ಎಷ್ಟು ಸ್ಕೋರ್ ಕಮ್ಮಿ ಆಗುತ್ತಾ ಇಲ್ವಾ ಹಿಂಗೆ ಅಂತ ನೋಡೋಣ. So ನಾನು ಇದನ್ನ ಟೈಪ್ ಮಾಡಕ್ಕೆ ಹೋಗಲ್ಲ ಕೆಳಗಡೆ ಫುಲ್ ಅದು ಪೆಂಗ್ವಿನ್ ತನಕ ಬರಕ್ಕೆ ಬಿಡ್ತೀನಿ so that ಸ್ಕೋರ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ನೋಡಬಹುದು ನೋಡಿ ಇಲ್ಲಿ ನೀವು ನೋಡ್ತಿರೋ ಹಾಗೇನೇ 222 ಅಂತ ಇದೆ a ದು ಸ್ಕೋರ್ ಇಲ್ಲೂ ಕೂಡ ಅದು ಸ್ಕೋರ್ ಸೇಮ್ ಅದೇ ಬರ್ತಾ ಇದೆ ಇಲ್ಲಿ ರೌಂಡ್ 3 ಅಲ್ಲಿ ಇದೀವಿ ಅಂತ ವೇವ್ ಅಂದ್ರೆ ರೌಂಡ್ ಅಂತ 3 ಅಲ್ಲಿ ಇದೀವಿ ಅಂತ so ಈಗ ನೋಡಿ ಅದು ನಾನು ಕೆಳಗಡೆ ಏನು ಮಾಡ್ತಾ ಇಲ್ಲ ಟೈಪ್ ಮಾಡ್ತಾ ಇಲ್ಲ ಆನ್ಸರ್ ಮಾಡ್ತಾ ಇಲ್ಲ ಕೆಳಗಡೆ ಬರಕ್ಕೆ ಬಿಟ್ಟೆ so ಆ ಪೆಂಗ್ವಿನ್ ಎಲ್ಲ ನೋಡಿ ಅರ್ಧಕ್ಕೆ ಅದು ಏನು ಕವರ್ ಆಗಿರುತ್ತೆ ಅದು ಕೇಜ್ ಅದು ಹೊರಟೋಯ್ತು so ಈಗ ಪೆಂಗ್ವಿನ್ ಔಟ್ ಆಯ್ತು ಇದು ಒಂದು So, ಮತ್ತೆ ಹಾಗೆ ಬಿಡ್ತಾ ಬಂತು ಅಂತಂದ್ರೆ ನೆಕ್ಸ್ಟ್ ರೌಂಡ್ 4 ಅಲ್ಲಿ ಹೋಗಿದೀವಿ ಇವಾಗ ನಾನು 6 ರೌಂಡ್ಸ್ ಅಂತ ಕೊಟ್ಟಿದ್ನಲ್ವಾ ಹಾಗಾಗಿ ಸೋ ಪ್ಲೇಯರ್ ಮೊದಲನೇ ಪ್ಲೇಯರೇ ಆಡಬೇಕು ಸೋ ಇನ್ನ ನೆಕ್ಸ್ಟ್ ಅದು ಬರ್ತಾ ಇದೆ ಸೋ ಇದರಲ್ಲಿ ಈಜಿ ಕೊಟ್ಟಿರೋದಕ್ಕೆ ಎಲ್ಲ ತುಂಬಾ ಈಜಿ ಬರ್ತಿದೆ ಬರಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಬರ್ತಾ ಇದೆ because ನಾನು ಈಜಿ ಲೆವೆಲ್ ನ ತಗೊಂಡಿದ್ದೆ ಈಜಿ ಅಂತ ಒಂದು ಆಪ್ಷನ್ ನ ತಗೊಂಡಿದ್ದೆ ಸೋ ನಾನು ಇವಾಗ ಏನು ಟೈಪ್ ಮಾಡಲ್ಲ ಎಲ್ಲ ಬಿಡ್ತೀನಿ ಫುಲ್ ಪೆಂಗ್ವಿನ್ ಹತ್ರನೇ ಬರಕ್ಕೆ ಬಿಡ್ತೀನಿ ಸೋ ಪೆಂಗ್ವಿನ್ ಹತ್ರ ಬರಕ್ಕೆ ಬಿಟ್ಟಂಗೆ ನಮ್ಮ ಸ್ಕೋರ್ ಫುಲ್ ಕಮ್ಮಿ ಆಗುತ್ತೆ ನಮ್ದು ಆಡೋದಕ್ಕೆ ಏನಿರುತ್ತೆ ಔಟ್ ಆಗ್ತೀವಿ ಅದನ್ನು ಆಟಾಡೋದಕ್ಕೆ ಆಗಲ್ಲ ಸೊ ಈಗ ನಾನು ಫುಲ್ ಬಿಟ್ಟೆ ನೋಡಿ ಈಗ ಬಿ ಹೋಗ್ಬೇಕು ಬಿ ಗೋ ಅಂತ ಇದೆ ಸೊ ಇವಾಗ ಮತ್ತೆ ಇಲ್ಲಿ ವೇವ್ 1 ಅಂದರೆ ರೌಂಡ್ 1 ಅಂತ ಬಂದಿದೆ ಸೆಕೆಂಡ್ ಪ್ಲೇಯರ್ ಆಡೋದು ಸೊ ಈಗ ಮೊದಲನೇ ಪ್ಲೇಯರ್ ಅವಕಾಶ ಮುಗ್ದಿದೆ ಎರಡನೇ ಪ್ಲೇಯರ್ ಆಡೋದು ಅಂತ ಸೊ ಅದೇ ಥರ ನೀವು ಆಟಾಡ್ತಾ ಬರ್ಬೋದು ಸೊ ಕರೆಕ್ಟಾಗಿ ಕೊಡ್ತಿದ್ರು ಮತ್ತೆ ಈಗ ಮೊದಲನೇ ರೌಂಡ್ ಮುಗೀತು ಎರಡನೇ ರೌಂಡು ಸೊ ಅದೇ ಥರ 6 ರೌಂಡ್ ಬರುತ್ತೆ ಸೊ 6 ರೌಂಡ್ ಒಳಗಡೆ ನೀವು ಔಟ್ ಆಗದೆ ಈ ಪೆಂಗ್ವಿನ್ಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದೀರಾ ಅಂತಂದರೆ ಸೊ ಬಿದು ಸ್ಕೋರು ಜಾಸ್ತಿ ಆಗುತ್ತೆ ಬಿ ಆದಮೇಲೆ ಸಿ ಆಡ್ಬೋದು ಅದೇ ಥರ ಸೇಮ್ ಸಿದು 6 ರೌಂಡ್ ಬರುತ್ತೆ ನೀವು ಅದು ಔಟ್ ಆಗದೆ ಕೆಳಗಡೆ ಬಿಟ್ಟರೆ ಅದು ಸ್ಕೋರು ಐ ಮೀನ್ ಔಟ್ ಆದರೆ ಕೆಳಗಡೆ ಬಿಟ್ಟರೆ ಜಾಸ್ತಿ ಸ್ಕೋರ್ ಆಗುತ್ತೆ ಇಲ್ಲಾಂದರೆ ಕಮ್ಮಿ ಸ್ಕೋರ್ ಆಗುತ್ತೆ ಸೊ ಈ ಥರ ನೀವು ಆಡಬಹುದು ಸೊ ನಾನಿವಾಗ ಇದನ್ನು ಕ್ಲೋಸ್ ಮಾಡ್ತೀನಿ ಮತ್ತು ಅದನ್ನು ಸಿ ಗೋ ಅಂತ ಬರ್ತಾಯಿದೆ ನನಗೆ ಸಿ ಅದೇ ಥರ ಸೇಮ್ ಮಾಡ್ಬೋದು ಸೊ ಈಗ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಓಕೆ ಮತ್ತೆ ಏದು ಬರುತ್ತೆ ಅದೇ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ನಾನು ಇದನ್ನು ಕ್ಲೋಸ್ ಮಾಡ್ಕೊತೀನಿ 6 ರೌಂಡ್ ಬರೋ ತನಕನೂ ಹಾಗೆ ಇರುತ್ತೆ ಬಿಕಾಸ್ ನಾನು 6 ಅಂತ ಹೇಳಿದೆ ಅಲ್ವಾ ಸೊ ಹಾಗಾಗಿ ಸೊ ಅಷ್ಟು ತನಕನೂ ನಾನು ಈ ಥರ ಕ್ಲೋಸ್ ಮಾಡ್ತಾ ಬರ್ತಿದ್ರೆ ಅದು ಕ್ಲೋಸ್ ಆಗುತ್ತೆ ಸೊ ನಾನು ಈ ಬಿ ಮತ್ತು ಸಿ ಆಡ್ದಿರೋದಕ್ಕೆ ಲಾಸ್ಟಲ್ಲಿ ಅದು ಎ ವಿನ್ಸ್ ಅಂತ ತೋರಿಸ್ತಾ ಇದೆ ಸೊ ನೀವು ರೌಂಡ್ಸು 2 3 ಅಂತ ಕೊಟ್ಕೊಂಡ್ರೆ ಬೇಗ ರೌಂಡ್ಸ್ ಫಿನಿಷ್ ಆಗೋಗುತ್ತೆ ನಾನು 6 ಅಂತ ಕೊಟ್ಟಿದ್ದಕ್ಕೆ 6 ಸತಿ ನನಗೆ ಅದು ಚಾನ್ಸ್ ಕೊಡ್ತು ಸೊ ಈಗ ಎ ವಿನ್ಸ್ ಬಿಕಾಸ್ ನಾನು ಏನೇ ಜಾಸ್ತಿ ಪ್ಲೇ ಮಾಡಿದ್ದು ಬಿ ಮತ್ತು ಸಿ ನಾನೇನು ಆಡಲೇ ಇಲ್ಲಲ್ಲ ಹಾಗಾಗಿ ಸೊ ಈಗ ಬ್ಯಾಕ್ ಬಂದಿದೆ ಸೊ ಅದೇ ಥರ ನಾನು ಈಸಿ ತೊಗೊಂಡಿದ್ದೆ ನೀವು ನೆಕ್ಸ್ಟು ರೇಂಜರ್ ಅಥವಾ ನೆಕ್ಸ್ಟ್ ಬೇರೆ ತೊಗೊಂಡ್ರೆ ಕಮಾಂಡೋ ಅಂತ ಹಾರ್ಡ್ ತೊಗೊಂಡ್ರೆ ಅದೇ ನಾನು ಹೇಳ್ದಂಗೆ ಹೈಸ್ಕೂಲ್ ಮಕ್ಕಳಿಗೆ ಕಮಾಂಡೋ ಅಂತಂದರೆ ಹಾರ್ಡ್ ಲೆವೆಲ್ ತೊಗೊಳ್ಳಿ ಬರೀ ಪ್ರೈಮರಿ ಮಕ್ಕಳೆಲ್ಲ ಈಸಿ ಲೆವೆಲ್ನ ತೊಗೋಬಹುದು ಸೊ ಇದು ಮಲ್ಟಿ ಪ್ಲೇಯರ್ಸ್ ಆಡೋದು ಹೇಗೆ ಅಂತ ತೋರಿಸ್ತೆ ಅಂದರೆ ನೀವು ಮೊದಲನೇದಾಗಿ ಎಷ್ಟು ಜನ ಪ್ಲೇಯರ್ ಆಡಬೇಕು ಅಂತ ಕೊಡಬೇಕಾಗತ್ತೆ ಅದಾದಮೇಲೆ ಎಷ್ಟು ರೌಂಡ್ಸ್ ಅವ್ರ ಹೆಸರೆಲ್ಲ ಕೊಟ್ಬಿಟ್ಟು ಎಷ್ಟು ರೌಂಡ್ಸ್ ಆಡ್ತೀರಾ ಅನ್ನೋದನ್ನ ಕೊಡಬೇಕಾಗುತ್ತೆ ಎಲ್ಲ ಆಟ ಆಡಾದ್ಮೇಲೆ ಯಾರು ಗೆಲ್ತಾರೆ ಅನ್ನೋದು ಬರುತ್ತೆ ಸೊ ಮಕ್ಕಳಿಗೆ ಅವಾಗ ಏನಾಗುತ್ತೆ ಇಲ್ಲ ನಾನು ಆಟ ಆಡಬೇಕು ಬೇಗ ಅದು ಕೆಳಗಡೆ ಬರೋಷ್ಟೊತ್ತಿಗೆ ಕಮೆಂಟ್ಸ್ ಏನದು ಬಂತಲ್ವ ಅಂದರೆ ಪ್ರಾಬ್ಲಮ್ಮು ಅದು ಕೆಳಗಡೆ ಬರೋಷ್ಟೊತ್ತಿಗೆ ನಾನು ಬೇಗ ಪ್ರಾಬ್ಲಮ್ ಅಥವಾ ಈಕ್ವೇಷನ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋದು ಉತ್ಸಾಹ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಸೊ ಯಾವಾಗಲೂ ಹೇಳ್ದಂಗೆ ಮಾರ್ಕ್ಸ್ ಅನ್ನೋದು ಒಂದು ಕಷ್ಟದ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಈ ಥರ ಆಟದ ಮೂಲಕ ಅವರಿಗೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ಕೋಬೋದು ಈ ಗೇಮ್ ಮುಖಾಂತರ ಸೊ ಇದು ಮಲ್ಟಿ ಪ್ಲೇಯರ್ಸ್ ಅಂತಂದರೆ 2 3 4 ಪ್ಲೇಯರ್ಸ್ 4 ಪ್ಲೇಯರ್ಸ್ ತನಕ ಮಾತ್ರ ಆಡೋಕ್ಕಾಗೋದು ಈ ಗೇಮಲ್ಲಿ ಸೊ ಅವರು ಆಟ ಆಡ್ಕೋಬಹುದು ಸೊ ಈಗ ನಾನು ಮೇನ್ ಮೆನುಗೆ ಹೋಗ್ತೀನಿ ಸೊ ಪ್ಲೇ ವಿತ್ ಫ್ರೆಂಡ್ಸ್ ಗೊತ್ತಾಯಿತು ಇನ್ನೊಂದು ಯಾವುದಿದೆ ಅಂದರೆ ಫ್ಯಾಕ್ಟೋರಾಯ್ಡ್ಸ್ ಸೊ ಇದೇನಂತಂದರೆ ಇಲ್ಲಿ ಅದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಹೇಗೆ ಆಡೋದು ಗೇಮ್ ಅಂತ ಸೊ ಇದರಲ್ಲಿ ನಾವು ಅಂದರೆ ಒಂದು ಮಧ್ಯದಲ್ಲಿ ನಾವು ಪ್ಲೇಯರ್ ಇರ್ತೀವಿ ಸೊ ಸುತ್ತನೂ ಕೂಡ ನಮಗೆ ಫ್ಯಾಕ್ಟರೈಸ್ ಮಾಡೋದಕ್ಕೆ ನಂಬರ್ಸ್ ಹೋಗ್ತಾ ಇರುತ್ತೆ ನಾವು ಅದನ್ನು ಹೇಗೆ ಆಡೋದು ಅಂತ ಕೊಟ್ಟಿದ್ದಾರೆ ಶೂಟ್ಗೆ ಎಂಟರ್ ಅಂತ ಹೊಡಿಬೇಕು ಜೊತೆಗೆ ಆ್ಯಕ್ಟಿವ್ ಪವರ್ ಅಪ್ ಮಾಡೋಕ್ಕೆ ಶಿಫ್ಟ್ ಕೀನ ಪ್ರೆಸ್ ಮಾಡಬೇಕು ಅಂತ ಹೇಳಿದರೆ ನಾನು ತೋರಿಸ್ತೀನಿ ಹೇಗೆ ಆಡೋದು ಅಂತ ನಾನೀಗ ಎಂಟರ್ ಕೊಡ್ತೀನಿ ಸೊ ಈಗ ನೋಡಿ ನಾವು ಇಲ್ಲಿದ್ದೀವಲ್ಲ ಮಧ್ಯದಲ್ಲಿದ್ದು ನಾನು ಇದನ್ನು ಮೌಸಲ್ಲಿ ಹಿಂಗೆ ಆ ಕಡೆ ಈ ಕಡೆ ಇದ್ದರೆ ಅದು ಆ ಕಡೆ ತಿರುಗ್ತಾ ಇದೆ ಇಲ್ಲ ನೀವು ಕೀಬೋರ್ಡಲ್ಲಿ ಆಡ್ತೀರಾ ಅಂತಂದರೆ ನೋಡಿ ಇಲ್ಲಿ ನಾನು ಮೌಸಲ್ಲಿ ಜಸ್ಟ್ ಹಿಂಗೆ ಕೊಡ್ತಾ ಇದ್ದೀನಿ ಅದನ್ನು ಹೊಡಿಬೇಕು ಇದೆಲ್ಲ ರಾಕ್ಸ್ ಇದು ಈ ರಾಕ್ಸ್ನ ಹೊಡಿಬೇಕು ಸೊ ಇವಾಗ ನಾನು 64 ಇದೆ ಅಲ್ವಾ ಇದನ್ನು ನೋಡಿದ್ರೆ ಅದೇನಾಯಿತು ನೋಡಿ 32 into 2 ಅಂದರೆ ಮಲ್ಟಿಪ್ಲೈಸ್ ಆಫ್ 2 ಸೊ 2 into 32 ಸೊ ಆ ಥರ ಬರುತ್ತೆ ಸೊ ನಾನು ಅದನ್ನೀಗ 4 ನೋಡಿದ್ರೆ 2 into 2 ಅಂತ ಬರುತ್ತೆ ಸೊ ನೀವು ಇದನ್ನು ಮೌಸಲ್ಲಾದರೂ ಆಡಬಹುದು ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೊಂಡು ಈಗ ಏನಕ್ಕೆ ಹಂಗಾಯಿತು ಅಂತಂದರೆ ಆ ರಾಕ್ ಬಂದು ನಮಗೆ ಟಚ್ ಆಯಿತು ಸೊ ಹಾಗಾಗಿ ನಮ್ಮ ಒಂದು ಸ್ಯಾಟಲೈಟ್ಗೆ ಟಚ್ ಆಗಿರೋದಕ್ಕೆ ನಾವು ಅದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನಾನು ಅದನ್ನು ಈ ಕಡೆ ಲೆಫ್ಟ್ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಎಡಭಾಗದಲ್ಲಿ ಕೆಳಗಡೆ 2 ಕಾಣಿಸ್ತಾ ಇದೆ ರಾಕೆಟು ನಮ್ಮದು 3 ಇರುತ್ತೆ ಲೈಟ್ಸು ನಾನು ಇವಾಗ ಒಂದು ಟಚ್ ಮಾಡ್ಕೊಂಬಿಟ್ನಲ್ಲ ಹಾಗಾಗಿ 2 ಆಯಿತು ಸೊ ಅದು 3 ಹೊಟ್ಟೋಯ್ತು ಅಂದರೆ ಈ ಆಟ ಮುಗೀತು ಅಂತ ಸೊ ಇದೇನಂತಂದರೆ ಮಲ್ಟಿಪಲ್ಸ್ ಆಫ್ 2 2 ಮಗ್ಗಿನ ಕಲ್ತ್ಕೊಳೋ ಥರ ಆಗುತ್ತೆ ಸೊ 2 4 ಹೊಡೆದ್ರೆ 2 into 2 ಬರುತ್ತೆ ನೋಡಿ ಈಗ ನಾನು 4 ಹೊಡಿತೀನಿ 2 into 2 ಆಯಿತು ಸೋ ಅದು ನಮಗೆ ಟಚ್ ಆಗೋಯ್ತು ರಾಕ್ ಹಾಗಾಗಿ ನನಗೆ ನೋಡಿ ಎರಡು ಇದ್ದಿದ್ದು ಒಂದೇ ಆಗೋಯ್ತು ನಮ್ಮದು ರಾಕೆಟ್ ಅಂತಾನೂ ಹೇಳಬಹುದು ಸ್ಯಾಟಲೈಟ್ ಅಂತ ಕೂಡ ಹೇಳಬಹುದು ಅದನ್ನ ನೆಕ್ಸ್ಟ್ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಕೀಬೋರ್ಡ್ ಅಲ್ಲಿ ಆಡೋದು ಹೇಗೆ ಅಂತ ತೋರಿಸ್ತೀನಿ ಸೋ ಕೀಬೋರ್ಡ್ ಅಲ್ಲಿ ನಾನು ಆವಾಗಲೇ ಹೇಳಿದೆ ಶಿಫ್ಟ್ ನ ಪ್ರೆಸ್ ಮಾಡ್ಕೊಂಡ್ರೆ ಅದು ನಾವೇನ್ ಏನು ಶೂಟ್ ಮಾಡ್ತೀವಲ್ವಾ ಲೇಸರ್ ಬಿಡ್ತೀವಲ್ವಾ ಸೋ ಅದು ಇನ್ನೂ ಸ್ವಲ್ಪ ಜಾಸ್ತಿ ಫಾಸ್ಟ್ ಲೇಸರ್ ಆಗಿ ಹೋಗುತ್ತೆ ಅದು ಸೋ ನನ್ನ ಟಚ್ ಆಗೋಯ್ತು ನಂದು ಇನ್ನೊಂದು ಹೋಯಿತು ಸೋ ಈಗ ನಾನು ಇದರ ಎಂಟರ್ ಅಂತ ಕೊಡ್ತೀನಿ ಎಂಟರ್ ಅಂತ ಕೊಟ್ಟು ನೀವು ಆ್ಯರೋಸ್ ಇರುತ್ತಲ್ವಾ ರೈಟ್ ಆ್ಯರೋ ಲೆಫ್ಟ್ ಆ್ಯರೋ ರೈಟ್ ಆ್ಯರೋ ಪ್ರೆಸ್ ಮಾಡಿದ್ರೆ ಬಲಗಡೆ ತಿರುಗುತ್ತೆ ಲೆಫ್ಟ್ ಆ್ಯರೋ ಪ್ರೆಸ್ ಮಾಡಿದ್ರೆ ಎಡಗಡೆ ತಿರುಗುತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ಹೊಡಿಬೇಕು ಅಂದರೆ ನೀವು ಅಪ್ ಆ್ಯರೋನ ಪ್ರೆಸ್ ಮಾಡಿ ಎಂಟರ್ ಹೊಡಿಬೇಕು ಹಿಂದಕ್ಕೆ ಹೋಗಬೇಕು ಅಂತಂದರೆ ನೀವು ಡೌನ್ ಆ್ಯರೋ ಹೊಡಿಬೇಕು ಸೊ ಹಿಂದೆ ಮುಂದೆ ಆ ಥರ ಬರುತ್ತೆ ಸೊ ನಾನು ಟಚ್ ಆಗೋಯ್ತು ಫುಲ್ ಮೂರು ನನ್ನ ಲೈಫ್ ಹೊಟ್ಟೋಯ್ತು ಸೊ ಹಾಗಾಗಿ ಗೇಮ್ ಓವರ್ ಆಯಿತು ಸೊ ಇದೇನಂತಂದರೆ ಸಿಂಪಲ್ಲಾಗಿ 2 ಮಲ್ಟಿಪಲ್ಸ್ ಆಫ್ 2 ಬರ್ತಾ ಇರುತ್ತೆ ಸೊ ನೀವು ಅದನ್ನು ಜಸ್ಟ್ ಇದು ಏನು ವಿಡಿಯೋ ಗೇಮ್ ಥರ ಇದು ಪ್ರೆಸ್ ಬೇಗ ಇಲ್ಲ ನೀವು ಕೀಬೋರ್ಡಲ್ಲಾದರೂ ಆ್ಯರೋಸ್ನ ಯೂಸ್ ಮಾಡಿಕೊಂಡು ಕೀಸ್ನ ಯೂಸ್ ಮಾಡಿಕೊಂಡು ಆಡಿ ಇಲ್ಲಾಂದರೆ ಮೌಸಲ್ಲಾದರೂ ಕೂಡ ನೀವು ಆಡ್ಕೋಬಹುದು ಇದು ಜಸ್ಟ್ ಇದು ಸಿಂಪಲ್ಲಾಗಿ ಏನೋ ನಿಮಗೆ ಗೇಮ್ ಥರ ಆಡೋದಕ್ಕೆ ಅಂದರೆ ಈ ವಿಡಿಯೋ ಗೇಮ್ಸ್ ಎಲ್ಲ ಆಡ್ತಾರಲ್ಲ ಮಕ್ಕಳು ಶೂಟ್ ಮಾಡೋದು ಯಾರಾದರೂ ಪಬ್ಜಿ ಆಗಿರ್ಬೋದು ಎಷ್ಟೊಂದು ಗೇಮ್ಸ್ ಆಡ್ತಾರಲ್ಲ ಈಗ ಮಕ್ಕಳು ಮೊಬೈಲಲ್ಲಿ ಸೊ ಇದು ಅದೇ ಥರ ಒಂದು ಕಾನ್ಸೆಪ್ಟಲ್ಲಿ ನಮ್ಮದು ಒಂದು ರಾಕೆಟ್ ಇರುತ್ತೆ ಅದನ್ನು ಇಟ್ಕೊಂಡು ನಾವೆಲ್ಲ ರಾಕ್ಸ್ನ ಅಂದರೆ ಅದು ನಂಬರ್ಸ್ ಬರುತ್ತೆ ಅದನ್ನು ರಾಕ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಹೊಡೆಯೋದು ಇರುತ್ತೆ ಈ ಗೇಮು ಸೊ ಹೆಸರು ಬೇಕಂದರೆ ಎಂಟರ್ ಕೊಡಿ ಏನು ನಿಮ್ಮ ಹೆಸರನ್ನ ಎಂಟರ್ ಮಾಡ್ಕೋಬಹುದು ಸೊ ಈಗ ನಾನು ಇದನ್ನು ಕ್ಲೋಸ್ ಮಾಡ್ಕೊತೀನಿ ಈಗ ಮತ್ತೆ ಮೇನ್ ಮೆನುಗೆ ಬಂದೆ ಸೊ ಇದರಲ್ಲಿ ನೆಕ್ಸ್ಟ್ ಇನ್ನು ಯಾವುದಿದೆ ಆಪ್ಷನ್ ಅಂದರೆ ಹೆಲ್ಪ್ ಅಂತಂದರೆ ಅದು ನಿಮಗೆ ಹೇಗೆ ಆಡೋದು ಅನ್ನೋದು ಒಂದು ತೋರಿಸುತ್ತೆ ಯುವರ್ ಮಿಷನ್ ಇಸ್ ಸೇಫ್ ಆನ್ ಯುವರ್ ಪೆಂಗ್ವಿನ್ಸ್ ಸೊ ಈಗ ಈಗ್ಲೂಸ್ ಅಂತಂದರೆ ಈ ಮನೆ ಥರ ಇದೆಯಲ್ಲ ಅದಕ್ಕೆ ಈಗ್ಲೂಸ್ ಅಂತಾರೆ ಸೊ ಫಾಲಿಂಗ್ ಇದೇನು ಬೀಳ್ತಾ ಇದೆ ಅದನ್ನು ಇದರಿಂದ ಟಚ್ ಆಗೋದಕ್ಕೆ ಬಿಡಬೇಡಿ ಅಂತ ಅದು ಹೇಳ್ತಾ ಇದೆ ನೋಡಿ ಸ್ಟಾಪ್ ಎ ಕಮೆಂಟ್ ಸೊ ಅದನ್ನು ತೋರಿಸ್ತಾ ಇದೆ ಹೆಂಗೆ ಆಡೋದು ಅನ್ನೋದಕ್ಕೆ ಅದು ತೋರಿಸ್ತದೆ ಸೇಮ್ ನಾನು ಏನು ಹೇಳ್ಕೊಟ್ನಲ್ವ ಅದನ್ನು ನೀವು ಈ ಹೆಲ್ಪಲ್ಲೂ ಕೂಡ ನೋಡ್ಕೊಂಡು ಕಲ್ತ್ಕೋಬಹುದು ಮೋರ್ ಆಪ್ಷನ್ಸ್ ಅಂತ ಒಂದಿದೆ ಸೊ ಈ ಮೋರ್ ಆಪ್ಷನ್ಸಲ್ಲಿ ಏನಿದೆ ಅಂತ ನೋಡೋಣ ಮೋರ್ ಆಪ್ಷನ್ಸಲ್ಲಿ ಡೆಮೋ ಇದೆ ಡೆಮೋ ಅಂತಂದರೆ ಒಂದ್ಸತಿ ಅವ್ರು ಆಡ್ ತೋರಿಸ್ತಾರೆ ನಿಮಗೆ ಹೇಗೆ ಆಡೋದು ಅಂತ ಅಂದ್ಬಿಟ್ಟು ನೀವು ಜಸ್ಟ್ ಡೆಮೋ ಅಂತ ಕೊಟ್ಬಿಟ್ಟು ಸುಮ್ಮನೆ ನೋಡ್ತಾ ಕೂತ್ಕೋಬೇಕಾಗುತ್ತೆ ನೀವೇನು ಕ್ಲಿಕ್ ಮಾಡೋದು ಬೇಡ ಮೌಸಲ್ಲಿ ಆಗಿರ್ಬೋದು ಅಥವಾ ಕೀಬೋರ್ಡಲ್ಲಿ ಆಗಿರ್ಬೋದು ಅವರೇ ಆಡಿ ತೋರಿಸ್ತಾರೆ ಓಕೆನಾ ಸೊ ಇದು ಒಂದು ಡೆಮೋ ತೋರಿಸ್ತಾ ಇದ್ದಾರೆ ಅವರು ಹೇಗೆ ಆಡೋದು ಅನ್ನೋದಕ್ಕೆ ಇದರಲ್ಲೂ ಕೂಡ ನೋಡಿ ನೀವು ಹೇಗೆ ಆಡೋದು ಅಂತ ತಿಳ್ಕೋಬಹುದು ಜೊತೆಗೆ ಪ್ರಾಜೆಕ್ಟ್ ಇನ್ಫೋ ಅಂತ ಇದೆ ಸೊ ಈ ಒಂದು ಪ್ರಾಜೆಕ್ಟ್ ಅಥವಾ ಈ ಒಂದು ಟೂಲ್ ಬಗ್ಗೆ ಇನ್ಫಾರ್ಮೇಷನ್ ಇದೆ ಅಷ್ಟೇ ಸಜೆಷನ್ಸ್ ಅಥವಾ ನಿಮ್ಗೆ ಏನಾದರೂ ಕೊಡೋದಿದ್ರೆ ನೀವು ಇದಕ್ಕೆ ಮೇಲ್ ಮಾಡ್ಬೋದು ಅಂತ ಏನೋ ಕೊಟ್ಟಿದ್ದಾರೆ ಓಕೆ ನಾನು ಅದನ್ನು ಕ್ಲೋಸ್ ಮಾಡ್ಕೊತೀನಿ ಓಕೆ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಕ್ರೆಡಿಟ್ಸ್ ಅಂತ ಇದೆ ಸೊ ಸಿ ದ ಕ್ರೆಡಿಟ್ಸ್ ಫಾರ್ ಯೋರ್ ಗೇಮ್ ಅಂತಂದರೆ ಇದರದ್ದು ಇನ್ಫಾರ್ಮೇಷನ್ ಸೇಮ್ ಅದೇ ಇನ್ಫಾರ್ಮೇಷನ್ ಬರುತ್ತೆ ಈ ಟಕ್ಸ್ ಮ್ಯಾಥ್ ಅನ್ನೋದು ಡಿಸೈನ್ ಬೈ ಯಾರು ಸೊ ಈ ಪ್ರೋಗ್ರಾಮರ್ಸ್ ಇದನ್ನು ಯಾರು ರೆಡಿ ಮಾಡಿದ್ದಾರೆ ಅಥವಾ ಈ ಒಂದು ಏನು ಟೂಲ್ನ ಅಥವಾ ಸಾಫ್ಟ್ವೇರ್ನ ಅನ್ನೋದು ಡೀಟೇಲ್ಸ್ ಬರುತ್ತೆ ಅಷ್ಟೇ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಜೊತೆಗೆ ವಾಪಸ್ ಮೇನ್ ಮೆನುಗೆ ಹೋಗೋಕ್ಕೆ ವಾಪಸ್ ಸೊ ಇದು ಮೋರ್ ಆಪ್ಷನ್ಸಲ್ಲಿ ನೋಡಿದ್ರಿ ನೀವೇನೋ ಒಂದು ಡೆಮೋ ನೋಡಬೇಕು ಹೇಗೆ ಆಡೋದು ಅನ್ನೋದಕ್ಕೆ ಮಕ್ಳಿಗೆ ತೋರಿಸ್ಬೇಕು ಅಂದಾಗ ನೀವು ಅಥವಾ ಮಕ್ಕಳು ನೋಡಬೇಕು ಹೇಗೆ ಆಡೋದು ಅನ್ನೋದಕ್ಕೆ ಮೋರ್ ಆಪ್ಷನ್ಸ್ಗೆ ಹೋಗಿ ಡೆಮೋ ನೋಡಿ ಮತ್ತು ಓಕೆ ಸಾರಿ ನಾನು ಮತ್ತೆ ಕ್ಲೋಸೇ ಮಾಡಿಬಿಟ್ಟೆ ಮತ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಟಕ್ಸ್ ಮ್ಯಾಥ್ ನೀವು ಕ್ಲೋಸ್ ಮಾಡಿಬಿಡಿ ಬ್ಯಾಕ್ ಬನ್ನಿ ಸೊ ಎರಡು ಸತಿ ಕ್ಲೋಸ್ ಮಾಡಿದ್ದಕ್ಕೆ ಅದು ಫುಲ್ ಕ್ಲೋಸ್ ಆಗೋಯಿತು ಕ್ವಿಟ್ ಮಾಡೋದು ಹೇಗೆ ಅಂದರೆ ಇಲ್ಲ ನೀವು ಇಲ್ಲಿ ಕ್ಲೋಸ್ ಮಾಡ್ಕೋಬೋದು ಇಲ್ಲ ಇಲ್ಲಿ ಬಂದು ಕ್ವಿಟ್ ಅಂತ ಕೊಟ್ಟರೆ ಅದು ಎಕ್ಸಿಟ್ ಡೆಸ್ಕ್ಟಾಪಿಗೆ ವಾಪಸ್ ನೋಡಿ ಎಕ್ಸಿಟ್ ಟು ಯೋರ್ ಡೆಸ್ಕ್ಟಾಪ್ ಅಂತ ಹೇಳ್ತಾ ಇದೆ ಅದು ಸೊ ವಾಪಸ್ ನಾವು ಡೆಸ್ಕ್ಟಾಪಿಗೆ ಹೋಗ್ತೀವಿ ಅಂದರೆ ನಮ್ಮ ಹೋಮ್ ಸ್ಕ್ರೀನಿಗೆ ಹೋಗ್ತೀವಿ ಸೊ ಇದೆಲ್ಲನೂ ಪ್ಲೇ ಅಲೋನ್ ಮತ್ತು ಪ್ಲೇ ವಿತ್ ಫ್ರೆಂಡ್ಸ್ ಮತ್ತು ಇದು ಒಂದು ಗೇಮ್ ಥರ ತೋರಿಸಿದ್ನಲ್ವಾ ವಿಡಿಯೋ ಗೇಮ್ ಥರ ಆಡ್ಬೋದು ಅಂತ ಈ ಫ್ಯಾಕ್ಟರ್ ರೈಟ್ಸಲ್ಲಿ ಅದು ಕೂಡ ಅದೇ ಮಲ್ಟಿಪಲ್ಸ್ ಆಫ್ 2 ಎರಡರ ಮಗ್ಗಿ ಅಂತಂದರೆ 2 into 4, 6, 8 ಆ ಥರ ಎರಡರದ್ದು ಫ್ಯಾಕ್ಟರೈಸೇಷನ್ ಮಾಡ್ಕೋಬೋದು ಇದರಲ್ಲಿ ಫ್ಯಾಕ್ಟೋರೈಟ್ಸ್ ಅಂತಂದರೆ ಅದೇನು ಜಸ್ಟ್ ಗೇಮ್ ತೋರಿಸ್ತೆ ಹೇಗೆ ಆಡೋದು ಅಂತ ಇದಕ್ಕಿಂತ ಮುಖ್ಯವಾಗಿ ಇಂಪಾರ್ಟೆಂಟ್ ಯಾವುದಂದರೆ ಪ್ಲೇ ಅಲೋನ್ ಮತ್ತು ಪ್ಲೇ ವಿತ್ ಫ್ರೆಂಡ್ಸ್ ಅದರಲ್ಲೂ ಪ್ಲೇ ಅಲೋನಲ್ಲಿ ನೀವು ತುಂಬ ಕಲ್ತ್ಕೊಳೋದಕ್ಕೆ ಇದನ್ನು ಜಾಸ್ತಿ ಏನು ಮಕ್ಕಳಿಗೆ ನೀವು ತೋರಿಸಿ ಅವರೇ ಕ್ಲಿಕ್ ಮಾಡಿ ಒಂದೆರಡು ನೀವು ತೋರಿಸಿ ಮತ್ತೆ ನೀವು ಮಕ್ಕಳಿಗೆ ಏನಿದೆ ಏನು ನೋಡಿ ಇದು ಅನ್ನೋದಕ್ಕೆ ಬಿಟ್ಬಿಡಿ ಯಾಕಂದರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಡೆಫಿನೆಟಾಗಿ ನೀವು ಒಂದು ಸತಿ ತೋರಿಸಿದ್ರೆ ಸಾಕು ಅವರು ಮುಂದೆ ಏನಿದು ಅಂತ ಅವರೇ ನೋಡ್ಕೊತಾ ಹೋಗ್ಬಿಡ್ತಾರೆ ಅಕಸ್ಮಾತ್ ಏನಾದರೂ ನೀವು 3ನೇ ತರಗತಿಗಿಂತ ಕೆಳಗಡೆ ತರಗತಿಯವ್ರಿಗೆ ಏನಾದರೂ ನೀವು ಇದನ್ನು ಆಟ ಆಡಿಸ್ಬೇಕು ಅಂತ ಇದ್ದರೆ ನೀವು ಒಂದೆರಡು ಸತಿ ಅವ್ರಿಗೆ ತೋರಿಸ್ಬೇಕಾಗತ್ತೆ ಸೊ ಟೀಚರ್ಸ್ಗಂತೂ ಹೇಳಿರೋ ಹಾಗೆಯೇ ತುಂಬಾ ಹೆಲ್ಪ್ ಆಗುತ್ತೆ ಈ ಟೂಲು ಯಾಕಂತಂದರೆ ಮ್ಯಾಥ್ಸ್ ಬರೀ ಏನು once ಪುಸ್ತಕದಲ್ಲಿ ಬರ್ಕೊಂಡು ಕಲ್ತ್ಕೊಳ್ಳೋದಕ್ಕಿಂತ ಈ ತರ ಆಟದ ಮುಖಾಂತರ ಅವರು ಕಲ್ತ್ಕೊಂಡ್ರೆ ಜಾಸ್ತಿ ಅವರ ಮೆಮೊರಿಲಿ ಇರುತ್ತೆ ಜೊತೆಗೆ ಇಂಟರೆಸ್ಟ್ ಕೂಡ ಆಟ ಆಡ್ಕೊಂಡು ಒಂದು ಪಾಠ ಕಲಿಯೋದು ಅಂತರಲ್ಲ ಹಾಗೆ ಇಂಟರೆಸ್ಟ್ ಕೂಡ ನೀವು ಮಕ್ಕಳಲ್ಲಿ ಕ್ರಿಯೇಟ್ ಮಾಡ್ಕೊಬಹುದು ಸೋ ಅದಕ್ಕೋಸ್ಕರ ಅಂತಾನೆ ಈ ಒಂದು ಟಕ್ಸ್ ಮ್ಯಾಥ್ ಅನ್ನೋ ಒಂದು ಟೂಲ್ ಇರೋದು ಸೋ ಇದನ್ನ ನಾವು ನಮ್ಮ ಆದಷ್ಟು ಏನು ಮಕ್ಕಳಲ್ಲಿ ಒಂದು ಇಂಟರೆಸ್ಟ್ ಅಥವಾ ಆಸಕ್ತಿ ಮೂಡಿಸೋದಕ್ಕೆ ಈ ಟೂಲ್ ನ ಉಪಯೋಗಿಸಿಕೊಂಡ್ರೆ ಬಹಳಷ್ಟು ಅನುಕೂಲ ಅಂತ ಡೆಫಿನೆಟ್ ಆಗಿರುತ್ತೆ ಸೋ ಇಷ್ಟು ನಾನು ಈ ಗೇಮ್ ಅಲ್ಲಿ ನಿಮಗೆ ಆಪ್ಷನ್ಸ್ ಅಲ್ಲಿ ಆಗಿರಬಹುದು ಅಥವಾ ಏನೇನೆಲ್ಲ ಯಾವ ತರ ಗೇಮ್ ಅಲ್ಲಿ ಆಟ ಆಡಬಹುದು ಅನ್ನೋದಕ್ಕೆ ನಾನು ತೋರಿಸಿಕೊಟ್ಟಿದ್ದು ಸೋ ಈ ಟೂಲ್ ನ ಈ ತರ ರೀತಿಗೆ ಡೆಫಿನೆಟ್ ಆಗಿ ಬಳಸ್ಕೊಳ್ಳಿ ನಿಮಗಂತೂ ಟೀಚರ್ಸ್ ಗಂತೂ ಖಂಡಿತ ಒಂದು ಯೂಸ್ಫುಲ್ ಜೊತೆಗೆ ಮಕ್ಕಳಿಗೂ ಸಹ ಇದು ಒಂದು ಏನು ಮ್ಯಾಥ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕಾಗಿ